ಇದೆಲ್ಲ ಆದ ನಂತರ ನೀವು ಇದರ ಬೆಳವಣಿಗೆ ಬಗ್ಗೆ ನನ್ನ ಕೇಳಿದ್ರೆ ಬೆಳವಣಿಗೆ ಬಗ್ಗೆ ನನಗೆ ನಿಜವಾಗ್ಲೂ ಬೇಜಾರಿದೆ ನನಗೆ ನಿಜವಾಗ್ಲೂ ಬೇಜಾರಿದೆ ಇವತ್ತು ಗೌರಿ ಹಬ್ಬ ಅಲ್ವಾ ಇವತ್ತು ಗೌರಿ ಹಬ್ಬ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಗೌರಿ ಅಂದ್ರೆ ಒಂದು ಹೆಣ್ಣಿಗೆ ಇರುವಂತ ರೆಸ್ಪೆಕ್ಟ್ ಇದೆ ಸರ್ ಗೌರಿ ಹಬ್ಬ ದಿವಸ ನೀವೆಲ್ಲರೂ ಬಂದು ನಿಂತ್ಕೊಂಡು ನನ್ನ ಹತ್ರ ಡ್ರಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಪೆಡ್ಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಕನ್ಸಂಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಆರೋಪಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ನಾನು ಅಷ್ಟು ಆಸ್ತಿ ಮಾಡಿದ್ದೀನಿ ಇಷ್ಟು ಆಸ್ತಿ ಮಾಡಿದ್ದೀನಿ ಯಾರೋ ಒಬ್ಬರು ಅಲ್ಲಿ ಕೂತ್ಕೊಂಡು ಸುಳ್ಳನ್ನ ಹೇಳ್ತಾ ಇರ್ಬೇಕಾದ್ರೆ ನೀವು ಕೂಡ ಅದನ್ನ ವಿಚಾರವನ್ನ ಕೂಡ ಮಾಡದೆ ನೀವೆಲ್ಲರೂ ಅದನ್ನ ಪ್ಲೇ ಮಾಡಿದ್ದೀರಾ ಇದರ ಬಗ್ಗೆ ನಾನು ಖಂಡಿತವಾಗ್ಲೂ ಬೇಜಾರಿದೆ ಆದರೂ ಕೂಡ ಇದು ಯಾವುದು ಕೂಡ ನನ್ನ ಆತ್ಮವಿಶ್ವಾಸವನ್ನ ಕುಗ್ಗಿಸೋದಿಲ್ಲ मैडम यू ना उद्देश्य नमदल एर वर्ष ना बेगे ನಾನ್ ತುಂಬಾ ಸಿಂಪಲ್ ಪರ್ಸನ್ ಸರ್ ನಾನ್ ಕೆಲಸ ಹೋಗ್ತೀನಿ ಕೆಲಸದಿಂದ ಬರ್ತೀನಿ ನಾನ್ ಯಾವ ಪಾರ್ಟಿ ಯಾವ ಜಾಗಗಳಿಗೆ ಯಾವ ಪಬ್ಗಳಿಗೆ ಎಲ್ಲೂ ಹೋಗೋದಿಲ್ಲ ನಾನು ಆಯ್ತು ನನ್ನ ಕೆಲಸ ಆಯ್ತು ಇಲ್ಲಿ ಬಂದು ಮನೆಯಲ್ಲಿ ಇರ್ತೀನಿ ಬೆಳಗ್ಗೆ ರನ್ನಿಂಗ್ ಹೋಗ್ತೀನಿ ಓದ್ರೆ ಜಿಮ್ ಹೋಗ್ತೀನಿ ಇಷ್ಟೇ ನನ್ನ ಸಿಂಪಲ್ ಲೈಫ್ ಈ ಸಿಂಪಲ್ ಲೈಫ್ ಅಲ್ಲಿ ಯಾರೋ ನನ್ನ ಟಾರ್ಗೆಟ್ ಮಾಡ್ತಿದ್ರು ಅಂತ ನೀವು ಹೇಳ್ತಿದ್ರಾ ಯಾಕೆ ಏನು ಯಾವುದೂ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಆದ್ರೆ ಒಂದು ನಾನು ಸತ್ಯವಾಗಿದ್ದೀನಿ ನಾನು ಹೇಳಿದ್ದೆಲ್ಲ ಸತ್ಯ ಇದೆಲ್ಲ ಮೀರಿ ಈ ಎಲ್ಲಾ ಪ್ರತಿದಿನ ಬೆಳಗ್ಗೆ ನೀವೆಲ್ಲ ಏನ್ ಟಿವಿ ನ್ಯೂಸ್ ಚಾನೆಲ್ ಗಳಲ್ಲೆಲ್ಲ ಹಾಕ್ತಾ ಇದೀರಾ ಐ ಆಮ್ ವೆರಿ ಸ್ಟ್ರಾಂಗ್ ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ ಇದೆಲ್ಲ ಮೀರಿ ಒಂದು ರಿಕ್ವೆಸ್ಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ನಮ್ಮ ತಾಯಿ 60 ವರ್ಷದ ಮೇಲೆ ವಯಸ್ಸು ಮೇಲ್ಪಟ್ಟವರು ಅವರ ಆರೋಗ್ಯದಲ್ಲಿ ಸರ್ ಏನಾದರೂ ಏರುಪೇರ ಆದ್ರೆ ನನ್ನ ತಾಯಿ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದ್ರೆ ಅದು ಯಾವನೇ ಆಗಲಿ ಅವನು ಎಂತವನೇ ಆಗಲಿ ಅವನು ಎಷ್ಟು ದೊಡ್ಡವನೇ ಆಗಲಿ ನಾನು ಯಾರನ್ನೂ ಬಿಡಲ್ಲ ಸರ್ ಅಷ್ಟೇ